ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಇದು ಸಂಕೀರ್ಣ, ನಾನು ಸಂಧ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಮಕ್ಕಳಿಗೆ ಹಾಕುವಂಥ ಡೈಪರ್ಸ್ ಬಗ್ಗೆ, ಹಾಗೆಯೇ ಡೈಪರ್ಸಿಂದ ರ್ಯಾಷಸ್ ಆಗುವಂಥದ್ದರದ್ದು. ಸೊ ಈ ರ್ಯಾಷಸ್ನ ಯಾವ ರೀತಿ ನಾವು ತಡೆಗಟ್ಬೋದು, ರ್ಯಾಷಸ್ ಆಗದಿರೋಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಇವತ್ತು ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಡೈಪರ್ಸಲ್ಲಿ ಎರಡು ರೀತಿ ನಾವು ನೋಡ್ಬೋದು. ಒಂದು ಬಂದು ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್, ಮತ್ತು ಇನ್ನೊಂದು ಬಂದು ಕ್ಲಾತ್ ಡೈಪರ್ಸ್. ಕ್ಲಾತ್ ಡೈಪರ್ಸಲ್ಲಂತೂ ಇವಾಗ ತುಂಬಾ ಕಂಪ್ನೀಸ್ ವೆರೈಟೀಸ್ ಆಫ್ ಡೈಪರ್ಸ್ ಇದೆ, ತುಂಬ ರೀತಿಯಲ್ಲಿ ಉಪಯೋಗಿಸುವಂಥ ಕ್ಲಾತ್ ಡೈಪರ್ಸ್ ಬಂದಿದೆ. ಸೊ ಮೊದಲೇ ಆಗಿನ ಕಾಲದಲ್ಲಿ ಏನು ನಾವು ಏನು ಬಟ್ಟೆ ಉಪಯೋಗಿಸ್ತಾ ಇದ್ರು, ಚಿಕ್ಕ ಬಟ್ಟೆಗಳು, ಕಾಟನ್ ಬಟ್ಟೆಗಳನ್ನ, ಸೊ ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ಇವಾಗ ಕ್ಲಾತ್ ಡೈಪರ್ಸ್ನ ಮಾಡಿದ್ದಾರೆ. ಸೊ ತುಂಬಾ ವೆರೈಟೀಸ್ ಕ್ಲಾತ್ ಡೈಪರ್ಸ್ನ ನಾವು ನೋಡ್ಬೋದು. ಸೊ ಅದನ್ನ ಉಪಯೋಗಿಸೋಕ್ಕೂ ಏನು ತೊಂದರೆ ಇಲ್ಲ, ಆರಾಮಾಗಿ ಉಪಯೋಗಿಸ್ಕೋಬಹುದು. ಸೊ ಅದ್ರ ಬಗ್ಗೆ ನಾನು ಕ್ಲಾತ್ ಡೈಪರ್ಸ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಜಸ್ಟ್ ಇವತ್ತು ಏನು ನಾವು ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್ನ ನಾವು ಉಪಯೋಗಿಸ್ತೀವಿ, ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬಹುದು, ಹಾಗೆಯೇ ಅದರಿಂದ ರ್ಯಾಷಸ್ ಆಗೋದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ತಿಳಿಸಾಗಿ ನಾವು ಇದರಲ್ಲಿ ಗಮನ ಇಟ್ಕೊಳ್ಬೇಕಾಗಿರೋದು ಏನಂತಂದರೆ, ಒಂದು ಒಳ್ಳೆ ಕ್ವಾಲಿಟಿ ಡೈಪರ್ನ ಪರ್ಚೇಸ್ ಮಾಡುವಂಥದ್ದು. ಸೊ ಯಾವುದೋ ಲೋ ಕ್ವಾಲಿಟಿ ಡೈಪರ್ಸ್ನ ಪರ್ಚೇಸ್ ಮಾಡಿದ್ರೆ ಅದರಿಂದನೂ ಕೂಡ ಮಕ್ಕಳಿಗೆ ರ್ಯಾಷಸ್ ಆಗುವಂಥದ್ದು ಅಥವಾ ಲೀಕೇಜ್ ಆಗುವಂಥ ಸಮಸ್ಯೆಯನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಡೈಪರ್ಸ್ನ ನೀವು ತೊಗೊಳ್ಬೇಕಂದ್ರೆ. ಹಗೀಸ್ ಚೆನ್ನಾಗಿದೆ, ಪ್ಯಾಂಪರ್ಸ್ ಚೆನ್ನಾಗಿದೆ, ಹಾಗೆಯೇ ಮಮ್ಮಾ ಅರ್ಥ ಅವ್ರದ್ದು ಕೂಡ ಚೆನ್ನಾಗಿದೆ. ಸೊ ಈ ರೀತಿಯಾಗಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಡೈಪರ್ಸ್ಗೆ ನಾವು ಇನ್ವೆಸ್ಟ್ನ ಮಾಡಬೇಕು. ಫಸ್ಟ್ ಬಂದು ಈ ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್ ಏನಿದೆ, ಇದು ಬಂದು ಮೂರು ಲೇಯರಿಂದ ಆಗಿರುತ್ತೆ. ಲೈಕ್ ಅದರಲ್ಲಿ ತುಂಬ ಕೆಮಿಕಲ್ಸನ್ನು ಕೂಡ ಉಪಯೋಗಿಸಿರ್ತಾರೆ. ಫಸ್ಟ್ ಲೇಯರ್ ಏನು ಕಾಟನ್ ಲೇಯರ್ ಇರುತ್ತೆ, ಮಗುಗೆ ಸ್ಕಿನ್ಗೆ ಟಚ್ ಆಗುವಂಥದ್ದು. ನೆಕ್ಸ್ಟ್ ಕೆಳಗಡೆ ಏನಿರುತ್ತೆ, ಕೆಳಗಡೆ ಸ್ಟೆಪಲ್ಲಿ ಜೆಲ್ ಆಗಿರ್ಬೋದು ಅಥವಾ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಲೇಯರ್ ಆಗಿರ್ಬೋದು. ಫಸ್ಟ್ ಲೇಯರ್ ಬಂದು ನಾವು ನಮಗೆ ಟಚ್ ಆಗುವಂಥದ್ದು ವಾಟರ್ ಪ್ರೂಫ್ ಲೇಯರ್. ಸೊ ಮಗು ಸುಸು ಮಾಡಿದಾಗ ಅದು ಕೆಳಗಡೆ ಬರದೇ ಇರೋ ರೀತಿ, ಲೀಕೇಜ್ ಆಗದೇ ಇರೋ ರೀತಿ ವಾಟರ್ ಪ್ರೂಫ್ಗೆ ಲೇಯರ್ನ ಮಾಡಿರ್ತಾರೆ. ಈ ರೀತಿ ಸಾಕಷ್ಟು ಕೆಮಿಕಲ್ ಇಂದಾನೇ ಈ ಒಂದು ಡೈಪರ್ಸ್ ಇರುತ್ತೆ. ಸೊ ಆದಷ್ಟು ಈ ಡೈಪರ್ಸ್ನ ಕರೆಕ್ಟ್ ರೀತಿಯಲ್ಲಿ ನಾವು ಒಳ್ಳೆ ಒಂದು ಪ್ರೊಸೀಜರ್ನ ಉಪಯೋಗಿಸ್ಕೊಂಡು ಹೈಜೀನಿಕ್ ಆಗಿ ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ರ್ಯಾಷಸ್ ಆಗದೇ ಇರೋ ಥರ ನಾವು ಡೈಪರ್ಸ್ನ ಉಪಯೋಗಿಸ್ಕೋಬಹುದು. ಸೊ ಹಾಗಿದ್ರೆ ಮಕ್ಕಳಿಗೆ ರ್ಯಾಷಸ್ ಆಗೋದೇ ಇರೋ ರೀತಿ ಯಾವ ರೀತಿ ನಾವು ಈ ಡೈಪರ್ಸ್ನ ಉಪಯೋಗಿಸ್ಕೋಬೇಕು, ಅದರಲ್ಲಿ ಫಸ್ಟ್ ನಮಗೆ ಚಿಂತೆ ಬರೋದು ಎಷ್ಟು ಅವರಿಗೆ ಒಂದ್ಸತಿ ನಾವು ಡೈಪರ್ಸ್ನ ಚೇಂಜ್ ಮಾಡಬೇಕು ಅಂತ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥ ಪ್ರಶ್ನೆ. ಈ ಡೈಪರ್ಸ್ ಚೇಂಜ್ ಮಾಡೋದು ಏನು ಟೈಮಿಂಗ್ಸ್ ಏನಿರುತ್ತೆ, ಇದು ಕಂಪ್ಲೀಟ್ಲಿ ಮಗು ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಒಂದೊಂದು ಮಕ್ಕಳು ಏನಿರ್ತಾರೆ ಜಾಸ್ತಿ ಸುಸು ಮಾಡ್ತಾರೆ, ಒಂದೊಂದು ಮಕ್ಕಳು ತುಂಬ ಕಡಿಮೆ ಮಾಡ್ತಾರೆ. ಸೊ ಜಾಸ್ತಿ ಏನು ಶಿಶುಗಳು ಅಂದರೆ ತುಂಬ ಸಣ್ಣ ಮಕ್ಕಳು, ಎಳೆ ಮಕ್ಕಳು ಜಾಸ್ತಿ ರೀಸಸ್ ಸುಸು ಮಾಡಿದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ಜಾಸ್ತಿ ಸುಸು ಮಾಡಿದ್ರೆ ಏನಂದರೆ ನೀವು ಬೇಗ ಚೇಂಜ್ ಮಾಡ್ಕೋಬೇಕು, ಲೈಕ್ 3 ಅವರ್ಸ್ ಒಂದ್ಸತಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಅಥವಾ ಇಲ್ಲ ನಾರ್ಮಲ್ ಇದೆ, ಜಾಸ್ತಿ ಏನು ಸುಸು ಮಾಡ್ತಾ ಇಲ್ಲ ಅಂತ ಅಂದಾಗ 5 ಅವರ್ಸ್ವರೆಗೂ ನೀವು ಈ ಒಂದು ಡೈಪರ್ಸ್ನ ಉಪಯೋಗಿಸ್ಕೋಬಹುದು. 5 ಅವರ್ಸ್ ಆದಮೇಲೆ ನೀವು ಈ ಒಂದು ಡೈಪರ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ 6-7 ಅವರ್ಸ್ ತುಂಬ ಜಾಸ್ತಿ ಇರಿಟೇಷನ್ ಜಾಸ್ತಿ ಆಗಿ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 5 ಅವರ್ಸ್ ಓಕೆ, 5 ಅವರ್ಸ್ವರೆಗೂ ನೀವು ಒಂದು ಡೈಪರ್ನಲ್ಲಿ ಮಗುನ ಇಡ್ಬೋದು. ಇವಾಗ ನೀವು ಡೈಪರ್ ಹಾಕಿರ್ತೀರಾ, ಹಾಕಿ ಒಂದು 1/2 ಅವರ್ ಅಥವಾ 1 ಅವರ್ಗೆ ಏನಾದರೂ ಸ್ವಲ್ಪ ಮಕ್ಕಳು ಜಿಂಕಿರ್ತಾರೆ ಅನ್ನೋ ಮೋಷನ್ ಮಾಡುವಂಥದ್ದು, ಚೂರು ಮಾಡಿದ್ದಾರೆ ಅಂತ ಬಿಡೋಕ್ಕಾಗಲ್ಲ ಅದನ್ನು. ಹಾಗೇ ಒಂದು ಚೂರು ಮೋಷನ್ ಇದು ಮಾಡಿದ್ರೂ ಕೂಡ ಆ ಡೈಪರ್ನ ನೀವು ಅದೇ ಒಂದು ಟೈಮಲ್ಲಿ ಚೇಂಜ್ ಮಾಡಿಬಿಡಬೇಕು. ಸೊ ಬಿಕಾಸ್ ಮೋಷನ್ ಮಾಡೋದ್ರಿಂದ ಏನು ಡೈಪರಲ್ಲಿ ಅದನ್ನು ಹಾಗೆ ಬಿಡೋದ್ರಿಂದ ರ್ಯಾಷಸ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಕೂಡ ಮೋಷನ್ ಮಾಡಿದ್ರೂ ಕೂಡ ನೀವು ಆಗಿಂದಾಗಲೇ ಚೇಂಜ್ ಮಾಡಬೇಕು. ಸೊ ಇವಾಗ ಆ ಡೈಪರ್ನ ಚೇಂಜ್ ಮಾಡೋದಾಯಿತು. ಸೊ ಚೇಂಜ್ ಮಾಡೋವಾಗ ಸಾಮಾನ್ಯವಾಗಿ ಏನಪ್ಪ ಅಂದರೆ ವೆಟ್ಟಿ ವೈಪ್ಸ್ನ ಉಪಯೋಗಿಸ್ತಾರೆ ತುಂಬ ಸಣ್ಣ ಮಕ್ಕಳಿಗೆ. ಸೊ ಈ ಬೆಟ್ಟಿ ವೈಪ್ಸಲ್ಲೂ ಕೂಡ ಕೆಮಿಕಲ್ ಇರುತ್ತೆ. ಸೊ ಕೆಮಿಕಲ್ನ ಆದಷ್ಟು ಮಕ್ಕಳಿಗೆ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸೊ ಈ ಬೆಟ್ಟಿ ವೈಪ್ಸ್ನ ಉಪಯೋಗಿಸೋಕ್ಕಿಂತ ಏನು ಕಾಟನ್ ಬಟ್ಟೆಗಳಿರುತ್ತೆ, ಲೈಕ್ ನಮ್ಮದು ಹಳೆಯ ಒಂದು ದುಪ್ಪಟ್ಟ ಇರ್ಬೋದು ಅಥವಾ ಪಂಚೆ ಬಟ್ಟೆ ಇರ್ಬೋದು, ಸೊ ಈ ರೀತಿ ಹಳೆಯದಾದಂಥ ಒಂದು ಏನು ಬಟ್ಟೆಗಳಿರುತ್ತಲ್ಲ, ಸೊ ಅದನ್ನು ನಾವು ಕಟ್ ಮಾಡಿ ಇದೇ ಒಂದು ಪರ್ಪಸ್ಗೆ ಅಂತಲೇ ಯೂಸ್ ಮಾಡಬೇಕು.
ಸೊ ಇದನ್ನು ಸ್ವಲ್ಪ ಲೂಕ್ವಾರ್ಮ್ ವಾಟರಲ್ಲಿ ನಾವು ಅದನ್ನ ಹಿಂಡಿ ಏನು ವೈಪ್ ಮಾಡಿ ಆಮೇಲೆ ನೀವು ಡೈಪರ್ನ ಚೇಂಜ್ ಮಾಡ್ಬೋದು. ಒಂದು ಡೈಪರ್ ತೆಗಿತೀವಿ, ವೈಪ್ ಮಾಡ್ತೀವಿ, ವೈಪ್ ಮಾಡಾಗಿದ ತಕ್ಷಣವೇ ನಾವು ಡೈಪರ್ ಹಾಕೋದು ಅಥವಾ ಮಕ್ಕಳು ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣವೇ ಡೈಪರ್ ಹಾಕೋದು ಒಳ್ಳೇದಲ್ಲ. ಗಾಳಿನಲ್ಲಿ ಬಿಡಬೇಕು ನೀಟಾಗಿ, ಒಂದು ಸ್ವಲ್ಪನೂ ನೀರು ತೇವಾಂಶ ಇಲ್ಲದಿರೋ ಥರ ಒಣಗಬೇಕು. ಸೊ ಆಮೇಲೆ ಡೈಪರ್ನ ನಾವು ಯೂಸ್ ಮಾಡಬೇಕು. ಓಕೆ, ಇದಾಗಿತ್ತು ನೀವು ಡೈಪರ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೋದು, ಎಷ್ಟು ಅವರ್ ಒಂದ್ಸತಿ ಚೇಂಜ್ ಮಾಡ್ಕೋಬೋದು, ಹಾಗೆಯೇ ಚೇಂಜ್ ಮಾಡಬೇಕಾದ್ರೆ ಯಾವೆಲ್ಲ ಒಂದು ಪ್ರೊಸೀಜರ್ನ ನಾವು ಯೂಸ್ ಮಾಡಬೇಕಾಗತ್ತೆ ಅನ್ನೋದು. ಇವಾಗ ನಾವು ಅಕಸ್ಮಾತ್ ಡೈಪರ್ ರ್ಯಾಷಸ್ ಆಗಿಬಿಟ್ಟಿದೆ ಮಗುಗೆ, ಆಗುತ್ತೆ ಸ್ವಲ್ಪ ಒಂಚೂರಾದರೂ ಡೈಪರ್ ರ್ಯಾಷಸ್ ಆಗಿಬಿಟ್ಟಿದೆ ಅಂತ ಅಂದರೆ ಅದಕ್ಕೆ ನಾವೇನು ಮಾಡ್ಬೋದು ಅಂತ ಅಂದರೆ ಅದಕ್ಕೊಂದು ಮನೆ ಮದ್ದು ಅಂದರೆ ಕೊಬ್ಬರಿ ಎಣ್ಣೆ. ಈ ರೀತಿ ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ಗಾಳಿನಲ್ಲಿ ಬಿಡೋದ್ರಿಂದ ಗಾಯ ಬೇಗನೆ ಒಣಗುತ್ತೆ, ರ್ಯಾಷಸ್ಸು ಕಡಿಮೆ ಆಗುತ್ತೆ. ಕೊಬ್ಬರಿ ಎಣ್ಣೆ ಅನ್ನೋದು ತುಂಬಾ ಒಳ್ಳೆಯದು ಈ ರ್ಯಾಷಸ್ಗೆ. ಹಾಗೆಯೇ ಮೋಷನ್ ನಾನು ಏನು ಹೇಳಿದೆ ಅವಾಗಲೇ ಹೇಳಿದೆ, ಮೋಷನ್ ಮಾಡಿ ಮಾಡಿ ಆ ಜಾಗದಲ್ಲಿ ಏನು ರೆಡ್ ಆಗಿಬಿಟ್ಟಿರುತ್ತೆ, ಗಾಯ ಆಗಿಬಿಟ್ಟಿರುತ್ತೆ, ಅದಕ್ಕೆ ತೆಳ್ಳಗೆ ನಾವು ಕೊಬ್ಬರಿ ಎಣ್ಣೆನ ಹಚ್ಚಿ ಹಾಗೆಯೇ ಗಾಳಿನಲ್ಲಿ ಬಿಟ್ಬಿಡಬೇಕು. ಸೊ ಆ ಟೈಮಲ್ಲಿ ನಾವು ಯಾವುದೇ ಡೈಪರ್ಸ್ನ ನೀವು ಉಪಯೋಗಿಸೋಕೆ ಹೋಗಬೇಡಿ. ಸೊ ಆವಾಗ ಅದಾಗಿದ್ದೇ ನೀಟಾಗೆ ಒಣಗಿಬಿಡತ್ತೆ. ಅಕಸ್ಮಾತ್ ಕೆಲವೊಂದ್ಸತಿ ಜಾಸ್ತಿ ರ್ಯಾಷಸ್ ಆಗಿಬಿಟ್ಟಿದೆ, ಮಗು ತುಂಬ ಇರಿಟೇಷನ್ ಮಾಡ್ಕೊತಾ ಇದೆ, ತುಂಬ ಅಳ್ತಾ ಇದೆ, ತುಂಬ ಪೇಯ್ನ್ ಆಗ್ತಾ ಇರುತ್ತೆ ಅದಕ್ಕೆ. ಸೊ ತುಂಬ ಜಾಸ್ತಿ ಅಳ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ. ಸೊ ಈ ರೀತಿ ಇದ್ದಾಗ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೆ ಡೈಪರ್ ರ್ಯಾಷಸ್ ಕ್ರೀಮ್ನ ಕೊಡ್ತಾರೆ. ಸೊ ಈ ಕ್ರೀಮ್ ಹಚ್ಚೋದ್ರಿಂದ ನೋವು ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ರ್ಯಾಷಸ್ಸು ಕೂಡ ಬೇಗ ವಾಸಿ ಆಗುತ್ತೆ. ಸೊ ನಾನು ಈ ಒಂದು ಬೇಬಿ ರ್ಯಾಷ್ ಕ್ರೀಮ್ನ ಯೂಸ್ ಮಾಡ್ತಿದ್ದೆ, ಇದು ಬಿ4 ರ್ಯಾಪಿ ಅಂತ. ಸೊ ಇದು ತುಂಬ ಚೆನ್ನಾಗಿದೆ ಕ್ರೀಮು, ಬೇಕಿದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ಬಂದು ತುಂಬ ಬೇಗ ರ್ಯಾಷಸ್ ಏನಾಗಿರುತ್ತೆ ತುಂಬ ಬೇಗನೆ ಒಣಗ್ಬಿಡುತ್ತೆ. ಹಾಗೆ ಲೂಸ್ ಮೋಷನ್ ನಾನು ಏನಿದೆ ಲೂಸ್ ಮೋಷನ್ ಆಗಿರೋ ಎಟ್ನೆಸ್ ಆಗಿರುತ್ತೆ. ಸೊ ಅದಕ್ಕೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಒಂದು 2-3 ಅಪ್ಲಿಕೇಶನಲ್ಲೇ ಇದು ತುಂಬ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ನೀವು ಇದನ್ನ ಬೇಕಾದರೆ ಒಂದ್ಸತಿ ಟ್ರೈ ಮಾಡ್ಬೋದು. ಇದರ ಹೆಸರು ಬಂದು ಬಿ4 ನ್ಯಾಪಿ ಕ್ರೀಮ್ ಅಂತ. ನೋಡಿದ್ರಲ್ಲ ಈ ಒಂದು ವಿಡಿಯೋನ, ಈ ಒಂದು ವಿಡಿಯೋದಲ್ಲಿ ಡೈಪರ್ ಬಗ್ಗೆ ಕೆಲವೊಂದು ನನಗೆ ತಿಳಿದಿರುವಂಥ ಮಾಹಿತಿನ ಶೇರ್ ಮಾಡಿದೆ. ಲೈಕ್ ಯಾವ ರೀತಿ ನೀವು ಡೈಪರ್ಸ್ನ ಚೇಂಜ್ ಮಾಡ್ಕೋಬೋದು, ಹಾಗೆಯೇ ರ್ಯಾಷಸ್ ಆದಾಗ ಏನು ಮಾಡ್ಬೋದು ಅಂತ. ಸೊ ಇದೇ ರೀತಿ ಇನ್ನು ವೀಡಿಯೋಸ್ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನು ನನ್ನ ಒಂದು ವೀಡಿಯೋಸ್ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನ್ನ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಬಗ್ತಲೇ ಕಾಣುವಂಥ ಬೆಲ್ ಐಕಾನ್ ಹಿಟ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಸಕ್ಕೂರಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ.